ಯುವರ್ ಆನರ್, ಈ ಅಪರಾಧಿಗಳು ತಮ್ಮ ಹಿರಿಯರು ಮದುವೆಗೆ ಅನುಮತಿ ಕೊಡಲಿಲ್ಲ ಅಂತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ನಿಜ. ಅದಕ್ಕೆ ಸಾಕ್ಷಿ ಇವರನ್ನ ರಕ್ಷಿಸಿದ ಇನ್ಸ್ಪೆಕ್ಟರ್ ಅಶೋಕ್. ಕಾರಣ ಏನೇ ಇರಲಿ, ಆತ್ಮಹತ್ಯೆ ಮಹಾಪರಾಧ. ಕಾನೂನಿನ ಪ್ರಕಾರ ಈ ಪ್ರೇಮಿಗಳು ನಿಜವಾದ ಅಪರಾಧಿಗಳು. ಆದ್ದರಿಂದ IPC 309 ಸೆಕ್ಷನ್ ಪ್ರಕಾರ ಇವ್ರಿಗೆ ಶಿಕ್ಷೆ ಆಗಲೇಬೇಕು. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮ ಮೇಲೆ ಹೊರಿಸಿರ ಆರೋಪಕ್ಕೆ ನೀವೇನು ಹೇಳ್ತೀರಿ? ಸುಳ್ಳು ಸರ್, ನಾವಿಬ್ರು ಪ್ರೇಮಿಸಿದ್ದು ನಿಜ, ಆ ಕೆರೆ ಹತ್ರ ತಿರುಗಾಡೋದಕ್ಕೆ ಹೋಗಿದ್ದು ನಿಜ. ಮಾತಿನ ಬರದಲ್ಲಿ ನಾನ್ ಜಾರಿ ನೀರಿಗೆ ಬಿದ್ದುಬಿಟ್ಟೆ. ಇವಳನ್ನ ರಕ್ಷಿಸೋದಕ್ಕೆ ನಾನ್ ನೀರಿದ್ದು ಮುಗ್ದೆ. ನನಗೂ ಸರಿಯಾಗಿ ಈಜು ಬರ್ತಿರ್ಲಿಲ್ಲ, ಇಬ್ರು ಒಟ್ಟಿಗೆ ಮುಳುಗ್ತಾ ಇದ್ವಿ. ಆ ಸಮಯಕ್ಕೆ ಇನ್ಸ್ಪೆಕ್ಟರ್ ಅಶೋಕ್ ಅಲ್ಲಿಗೆ ಬಂದು ನಮ್ಮಿಬ್ಬರನ್ನು ಕಾಪಾಡಿದ್ರು. ಸುಳ್ಳು ಇವರಾನ, ನಾನ್ ನೀರಿಗೆ ಧುಮುಕಿ ಇವ್ರನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮನ್ನು ಉಳಿಸ್ಬೇಡಿ ಸಾಯ್ದಕ್ ಬಿಡಿ ಅಂತ ನನ್ನ ಕೈ ತಪ್ಪಿಸ್ಕೊಂಡು ಮತ್ತೆ ನೀರಿಗೆ ಬೀಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈಗ ಈ ಶಿಕ್ಷೆ ಅನುಭವಿಸ್ಬೇಕಲ್ಲ ಅನ್ನೋ ಭಯದಿಂದ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಪೊಲೀಸ್ನವ್ರಿಗೆ ಅವ್ರ ಕೇಸ್ ಗೆಲ್ಲೋದೇ ಮುಖ್ಯ ಸರ್, ಅದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ. ಮಿಸ್ಟರ್ ಅಶೋಕ್, ಇವರಿಬ್ಬರನ್ನು ನೀವು ನೀರಿನಿಂದ ರಕ್ಷಿಸೋ ಸಮಯದಲ್ಲಿ ಇವರಿಬ್ಬರು ನಮ್ಮನ್ನ ಸಾಯೋದಕ್ಕೆ ಬಿಡಿ ಬದುಕಿಸ್ಬೇಡಿ ಅಂತ ಹೇಳಿದ್ದಕ್ಕೆ ಸಾಕ್ಷಿ ಏನಾದ್ರು ಇದೆಯೇನು? ಇದೇ ಇವರ, ಈ ಹುಡುಗಿ ತಾನು ಜಾರ್ ನೀರಿಗೆ ಬಿದ್ದೆ ಅಂತ ಹೇಳ್ತಾ ಇದ್ದಾಳೆ, ಆದರೆ ಆ ಕೆರೆ ಸುತ್ತ ಅಂತ ಜಾಗನೇ ಇಲ್ಲ. ಒಂದ್ ಪಕ್ಷ ಜಾರ್ ಬಿದ್ರು ದಡದಿಂದ 20 ದೂರದವರೆಗೂ ನೀರು 2 ಕೂಡ ಆಳ ಇಲ್ಲ. ಇವರಿಬ್ರು ಸಹಾಯದಕ್ಕೆ ಪ್ರಯತ್ನ ಪಟ್ಟಿದ್ದು ಆ ಕೆರೆ ಮಧ್ಯದಲ್ಲಿ. ಈ ಕೇಸ್ಗೆ ನಿಜವಾದ ಸಾಕ್ಷಿ ಅಂದ್ರೆ ಆ ಕೆರೆ ಒಂದೇ. ಯುವರ್ ಆನರ್, ಆ ಸಾಕ್ಷಿನ ನಿಮ್ ಸನ್ನಿಧಾನಕ್ಕೆ ಎತ್ಕೊಂಬರೋ ಶಕ್ತಿ ನನಗಿಲ್ಲ, ಅದಕ್ಕೋಸ್ಕರ ನೀವೇ ಖುದ್ದಾಗಿ ಬಂದು ಆ ಜಾಗನ ಪರೀಕ್ಷಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರಿ ಸರ್. ಕಮಾನ್ ಸರ್, ಇದೇ ಆ ಜಾಗ. ನಾನೊಬ್ಬ ಸಾಧಾರಣ ಸಬ್ ಇನ್ಸ್ಪೆಕ್ಟರ್ ತಂಗಿ, ನಿಮ್ಮಪ್ಪ ದೊಡ್ಡ ಜಡ್ಜ್, ನನ್ನ ಸೊಸೆ ತಂದ್ಕೊಳ್ಳೋದಕ್ಕೆ ಅವ್ರು ಇರ್ತಾರ? ನೀನೇನು ಯೋಚನೆ ಮಾಡ್ಬೇಡ ಆಶಾ, ನಮ್ಮಪ್ಪ ಅಮ್ಮ ತುಂಬಾ ಒಳ್ಳೆಯವರು, ನನ್ನ ನಿನ್ನ ಪ್ರೀತಿಗೆ ಅವರೆಂದು ಅಡ್ಡಿ ಬರೋದಿಲ್ಲ. ನನಗೆ ನಿಮ್ಮಣ್ಣಂದೆ ಸ್ವಲ್ಪ ಡೌಟು, ಯಾಕೆಂದ್ರೆ ಟೌನಲ್ಲೆಲ್ಲ ನಿಮ್ಮಣ್ಣನ್ನ ರೌಡಿ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ನಮ್ಮ ಅಣ್ಣನ ವಿಷಯ ನಿನಗೆ ಗೊತ್ತಿಲ್ಲ ಅರ್ಜುನ್, ನನಗೋಸ್ಕರ ಪ್ರಾಣ ಕೊಡಕ್ಕೂ ಅವ್ರು ಹಿಂದೆ ಮುಂದೆ ನೋಡಲ್ಲ ಗೊತ್ತಾ?